ಬಹಳಷ್ಟು ಅಭ್ಯರ್ಥಿಗಳು ಯಾವ ಕೋರ್ಸ್ ಮಾಡಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗುತ್ತದೆ ಎಂಬ ಪ್ರಶ್ನೆ ಪದೇ ಪದೇ ನನಗೆ ಕೇಳುತ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗಬೇಕಾದ್ರೆ ಯಾವ ಕೋರ್ಸ್ ಉತ್ತಮ ಅನ್ನುವಂಥ ವಿಷಯ ಕುರಿತು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸಾಮಾನ್ಯವಾಗಿ ನಾವಿಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳದವ ಐ ಎಸ್ ಎ ಪರೀಕ್ಷೆ ಅದ ಕೆ ಎಸ್ ಅದ ಬ್ಯಾಂಕ್ ಎಕ್ಸಾಮ್ಗಳದಾವ ರೈಲ್ವೆ ಎಕ್ಸಾಮ್ಗಳದವ ವಿಮೆ ಇನ್ಶೂರೆನ್ಸ್ ಇಲಾಖೆ ಒಳಗದವ ಎಫ್ ಡಿ ಎಕ್ಸಾಮ್ಗಳದವ ಎಸ್ ಡಿ ಎಕ್ಸಾಮ್ಗಳದವ ಪಿ ಎಸ್ ಐ ಎಕ್ಸಾಮ್ ಅದಾವ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಇದಾವ ಹೀಗೆ ಬೇರೆ ಬೇರೆ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳ ಖಾಲಿ ಇರುವುದನ್ನು ನಾವು ಗಮನಿಸ್ತೇವೆ ಹಾಗಾದ್ರೆ ನಾವು ಐ ಎ ಎಸ್ ಆಗ್ಬೇಕಾದ್ರೆ ಕೆ ಎಸ್ ಆಗ್ಬೇಕಾದ್ರ ಬ್ಯಾಂಕ್ ಎಕ್ಸಾಮ್ ದಲ್ಲಿ ಪಾಸ್ ಆಗ್ಬೇಕಾದ್ರೆ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ನಾವು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇಲ್ಲಿ ಆಲ್ರೆಡಿ ಆಲ್ರೆಡಿ ಡಿಗ್ರಿ ಮಾಡಿದ್ರಿ ಅಥವಾ ಡಿಗ್ರಿ ಅಂತಿಮ ಹಂತದಲ್ಲಿತ್ತು ಅಥವಾ ಈಗಾಗಲೇ ಪಿ ಯು ಸಿ ಮಾಡಿದ್ರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾನು ಸಾಮಾನ್ಯವಾಗಿ ಇಲ್ಲಿ ಕೋರ್ಸ್ ಆಯ್ಕೆ ಮಾಡುವಾಗ ಪಿ ಯು ಸಿ ವಿಜ್ಞಾನ ವಿಭಾಗ ಇರ್ತದೆ ಕಲಾ ಇರ್ತದೆ ಮತ್ತು ಕಾಮರ್ಸ್ ಇರ್ತದ ವಾಣಿಜ್ಯ ಇರ್ತದೆ ಸಾಮಾನ್ಯವಾಗಿ ಒಂದು ವಿಜ್ಞಾನ ಇರ್ಬೋದು ಕಲಾ ಇರ್ಬೋದು ವಾಣಿಜ್ಯ ಇರ್ಬೋದು ಸಾಮಾನ್ಯ ಕೆಲವು ಎಕ್ಸಾಮ್ಗಳು ಪಿ ಯು ಸಿ ಮೇಲೆ ಇದ್ದಾವೆ ಕೆಲವು ಡಿಗ್ರಿ ಆದ ನಂತರ ಅದಾವ ಕೆಲವು ಎಸ್ ಎಸ್ ಎಲ್ ಸಿ ಮೇಲೆ ಕೂಡ ಇರೋವು ಯಾವುದೇ ಎಕ್ಸಾಮ್ ಇದ್ದರೂ ಕೂಡ ಸಾಮಾನ್ಯವಾಗಿರುವಂಥ ಪೇಪರ್ ಯಾವುದಂದ್ರೆ ಜಿ ಕೆ ಪೇಪರ್ ಕಾಮನ್ ಆಗಿ ಸಾಮಾನ್ಯವಾಗಿ ಎನಿ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಒಂದು ಜಿ ಕೆ ಅಂತ ಇರ್ತದ ಈ ಜಿ ಕೆ ಏನು ಒಳಗೊಂಡಿದೆ ಅಂತಂದ್ರೆ ಈ ಜಿ ಕೆ ಪೇಪರ್ ಏನು ಒಳಗೊಂಡಿದೆ ಅಂದ್ರೆ ಇದು ಇತಿಹಾಸ ಅದ ಇತಿಹಾಸದಲ್ಲಿ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಆಧುನಿಕ ಇತಿಹಾಸ ನಮ್ಮ ಕರ್ನಾಟಕ ಇತ್ತಂದ್ರೆ ಕರ್ನಾಟಕ ಇತಿಹಾಸ ಇರ್ತದ ಆಮೇಲೆ ಭೂಗೋಳ ಇರ್ತದ ಭಾರತದ ಭೂಗೋಳ ಪ್ರಾಕೃತಿಕ ಭೂಗೋಳ ಜಾಗತಿಕ ಭೂಗೋಳ ಆಮೇಲೆ ವಿಜ್ಞಾನದ ವಿಜ್ಞಾನದಲ್ಲಿ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಅದ ಗಣಿತದ ಸಾಮಾನ್ಯ ಗಣಿತ ಸಂವಿಧಾನದ ಮತ್ತು ಅರ್ಥಶಾಸ್ತ್ರ ಇದೆ ಸಾಮಾನ್ಯವಾಗಿ ನಾವು ಶೈಕ್ಷಣಿಕವಾಗಿ ನೋಡುವಂಥ ಸಬ್ಜೆಕ್ಟ್ಗಳಿವು ಅದ್ರ ಜೊತೆ ಪ್ರಚಲಿತ ಮತ್ತು ಸಾಮಾನ್ಯ ಜಿ ಕೆ ಜನರಲ್ ನಾಲೆಜ್ ಸಂಪಟ್ಟಂಥ ವಿಷಯ ಬೇರೆ ಇರ್ತದೆ ಪುಸ್ತಕ ಲೇಖಕರು ಸಂಗೀತ ಕೊಳಲು ವಾದಕರು ಆ ರೀತಿ ಒಂದು ಬೇರೆ ಸಾಮಾನ್ಯವಾಗಿ ನಾವು ಶ ಕಾಲೇಜ್ನಲ್ಲಿರುವಂಥ ಸಬ್ಜೆಕ್ಟ್ ಯಾವುದಂದ್ರೆ ಇತಿಹಾಸದ ಭೂಗೋಳದ ವಿಜ್ಞಾನದ ಅದ ಅರ್ಥಶಾಸ್ತ್ರದ ಮೆಂಟಾಲಿಟಿ ಅದ ಸಂವಿಧಾನದ ಗಣಿತ ಅದ ಇಷ್ಟೂ ಸಬ್ಜೆಕ್ಟ್ಗಳನ್ನು ಈ ಏನದಲ್ಲ ಈ ಸಬ್ಜೆಕ್ಟ್ಗಳು ಸಾಮಾನ್ಯವಾಗಿ ಒಂದು ಕಾಂಪಿಟೇಷನ್ ಎಕ್ಸಾಮ್ ನಾವು ಸ್ಟಡಿ ಮಾಡಲೇಬೇಕಾಗ್ತದೆ ನೀನಲ್ಲಿ ವಿಜ್ಞಾನ ಓದಿಯೋ ಪಿ ಯು ಸಿ ವಿಜ್ಞಾನ ಮಾಡಿಯೋ ಕಾಮರ್ಸ್ ಮಾಡ್ಯೋ ವಾಣಿಜ್ಯ ಮಾಡ್ಯೋ ನಾವು ನೋಡೋದಲ್ಲ ಕಾಮನ್ ಆಗಿರುವಂಥದ್ದು ನೀ ಶಾಲಾ ಕಾಲೇಜ್ನಲ್ಲಿ ಯಾವ್ದು ಓದಿ ಅನ್ನೋದು ನಾವು ನೋಡ್ಕೋ ನೋಡೋದಿಲ್ಲ ಜನರಲ್ ಜನರಲ್ ನಾಲೇಜ್ನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಸಬ್ಜೆಕ್ಟ್ ಇರ್ತದೆ ಕಾಮನ್ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ನಾವು ಕಾಂಪಿಟೀಷನ್ ಎಕ್ಸಾಮ್ ರೆಡಿ ಆಗ್ಬೇಕಾದ್ರ ನಾವು ರೆಡಿ ಆಗ್ಬೇಕಾದ್ರೆ ಇಷ್ಟು ಸಬ್ಜೆಕ್ಟ್ ಮೇಲೆ ನಾವು ಸರಿಯಾದಂಥ ಪ್ರಭುತ್ವ ಸಾಧಿಸ್ಬೇಕಾಗ್ತದ ಅರ್ಥಶಾಸ್ತ್ರ ಭೂಗೋಳ ಮೆಂಟಲಬಿಲಿಟಿ ಮತ್ತು ಗಣಿತ ಸಾಮಾನ್ಯ ಗಣಿತ ಆರು ವಿಜ್ಞಾನ ನೀವು ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ಗೆ ತಯಾರಾಗಬೇಕಾದ್ರೆ ಇಷ್ಟು ಸಬ್ಜೆಕ್ಟ್ ನೀವು ಪೂರ್ಣತೆ ಪೂರ್ಣತೆಯೋಕ್ಕೆ ಇತಿಹಾಸ ಸಂವಿಧಾನ ಅರ್ಥಶಾಸ್ತ್ರ ಭೂಗೋಳ ಮೆಂಟಲಿ ಮತ್ತು ಗಣಿತ ವಿಜ್ಞಾನ ನೀನು ಕೋರ್ಸ್ ಮಾಡುವಾಗ ಕೋರ್ಸ್ ಮಾಡುವಾಗ ಈ ಸಬ್ಜೆಕ್ಟ್ ಯಾವುದದ ಈ ಕಾಮರ್ಸ್ ಮಾಡುವಾಗ ನಿನಗೆ ಇತಿಹಾಸ ಅದೋ ಇಲ್ಲೋ ಭೂಗೋಳ ಅದೋ ಇಲ್ಲೋ ಪಿ ಯು ಶಿ ಆರ್ಟ್ಸ್ ಮಾಡುವಾಗ ನಿನ್ನ ಸಬ್ಜೆಕ್ಟ್ ಅದೋ ಡಿಗ್ರಿ ಮಾಡುವಾಗ ಯಾವ ಸಬ್ಜೆಕ್ಟ್ ಅದ ಬಿ ಎಸ್ ಸಿ ಮಾಡುವಾಗ ಯಾವ ಸಬ್ಜೆಕ್ಟ್ ಅದ ಇದು ಅಲ್ಲಿ ಗಮನಿಸಬೇಕು ಈಗ ನಾನು ಮೊದಲಿನ ಒಂದು ಟ್ರೆಂಡ್ ಏನಿತ್ತು ಮೊದಲು ಯಾವ ರೀತಿ ಟ್ರೆಂಡ್ ಇತ್ತು ಅನ್ನೋದು ನೋಡಿದಾಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪಿ ಯು ಸಿ ಸೈನ್ಸ್ ಮಾಡಿದ ನಂತರ ಪಿ ಯು ಸಿ ಸೈನ್ಸ್ ಮಾಡಿದ ನಂತರ ಮುಂದ ಕಾಂಪಿಟೀಷನ್ ಎಕ್ಸಾಮ್ ಮಾಡೋರು ಡಿಗ್ರಿ ಬಿ ಎ ಮಾಡ್ತಿದ್ರು ಎರಡು ಅಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅಭ್ಯಾಸ ಮಾಡ್ತಿದ್ರು ಉದಾಹರಣೆಗಾಗಿ ಮೆಂಟಾಲಿಟಿ ಗಣಿತ ವಿಜ್ಞಾನ ಮುಂದೆ ಬಿ ಎ ಸಬ್ಜೆಕ್ಟ್ನಲ್ಲಿ ಇತಿಹಾಸ ಸಂವಿಧಾನ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತಾಯಿದ್ರು ಆ ಕಾರಣಕ್ಕಾಗಿ ಸೈನ್ಸ್ ಮಾಡಿದ ನಂತರ ಕಾಂಪಿಟೇಷನ್ ಎಕ್ಸಾಮ್ ಬಿ ಎ ಮಾಡುವುದು ಉತ್ತಮ ಅನ್ನುವಂಥ ಒಂದು ಪ್ರಚಲಿತ ವಿಶ್ ಪದ್ಧತಿ ಇತ್ತು ಆದರೆ ಕೋವಿಡ್ ನಂತರ ಕೋವಿಡ್ ನಂತರ ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಬೆಳೀತು ಆನ್ಲೈನ್ ವ್ಯವಸ್ಥೆ ಸ್ಟ್ರಾಂಗ್ ಆಗಿದೆ ಆ ಆ ಕಾರಣಕ್ಕಾಗಿ ನನ್ನ ಒಂದು ವಿಚಾರ ಪ್ರಕಾರ ನನ್ನ ವಿಚಾರ ಪ್ರಕಾರ ನೀವು ಸೈನ್ಸ್ ನಂತರ ಬಿ ಇ ಬಿ ಎಸ್ ಸಿ ಈ ಕೋರ್ಸ್ ಮಾಡೋದು ಉತ್ತಮ ಯಾರು ಪಿ ಯು ಸಿ ಸೈನ್ಸ್ ಅಂದ ನಂತರ ನಾನು ಕಾಂಪಿಟೇಷನ್ ಎಕ್ಸಾಮ್ ಬಂದು ಆರ್ಟ್ಸ್ ಮಾಡ್ತೀನಿ ಬಿ ಎ ಮಾಡ್ತೀನಿ ಅನ್ನೋದು ಯಾಕೆ ನಾನು ಬಿ ಎ ಒಲವು ಅಂದ್ರೆ ನಾಳೆ ನೀನು ಸರ್ಕಾರಿ ನೌಕರಿ ಆಗದಿದ್ದಾಗ ಬಿ ಎ ಮಾಡಿದಾಗ ಅವಕಾಶಗಳು ಕಡಿಮೆ ಆಗ್ತವೆ ಆದರೆ ನೀನು ಇಂಜಿನಿಯರಿಂಗ್ ಮಾಡಿದೆ ಬಿ ಎಸ್ ಸಿ ಮಾಡಿದೆ ತಿಳ್ಕೊ ನಾಳೆ ನೀನು ಕಾಂಪಿಟೇಷನ್ ಎಕ್ಸಾಮ್ದಾಗ ಸಕ್ಸಸ್ ಆಗದಿದ್ದರೂ ಕೂಡ ಎಲ್ಲಾದರೂ ಪ್ರೈವೇಟ್ ಜಾಬ್ ಲಭ್ಯವಾಗ್ತದೆ ಒಂದು ಎ ಪ್ಲ್ಯಾನ್ ಆಗಿಲ್ಲ ಅಂದ್ರೆ ಬಿ ಪ್ಲ್ಯಾನ್ರ ಇರ್ತದ ಕೋರ್ಸ್ ಒಂದು ಬೆನ್ನೆಲುಬು ಇರ್ತದೆ ನಿಮಗೆ ಅವಾಗ ಆ ಕಾರಣಕ್ಕಾಗಿ ಪಿ ಯು ಸಿ ಸೈನ್ಸ್ ಇದ್ದವರು ಬೆಸ್ಟ್ ಅಂದರೆ ಬಿ ಎ ಬಿ ಎಸ್ ಸಿ ಮಾಡೋದು ಉತ್ತಮ ನನ್ನ ಪ್ರಕಾರ ಸರ್ ನಾನು ಬಿ ಎ ಮಾಡ್ತೀನಿ ಅಂದರೂ ಮಾಡಬಹುದು ಅದು ನಿಮ್ಮ ಬಿಟ್ಟು ವಿಚಾರ ಸರ್ ನಮ್ಮತ್ತೆ ಕಾಂಪಿಟೇಷನ್ ಎಕ್ಸಾಮ್ಕ ನೀವು ಇತಿಹಾಸ ಹೇಳ್ತೀರಿ ಸಂವಿಧಾನ ಓದಬೇಕತ್ರ ನಾವು ಬಿ ಎಸ್ ಸಿ ಒಳಗೆ ಓದಿರೋದಲ್ಲ ಬಿ ಇ ಒಳಗೆ ಓದಿರೋದಲ್ಲ ಅದಕ್ಕಾಗಿ ನೀನು ಬಿ ಇ ಮಾಡುವಾಗಲೇ ಬಿ ಎಸ್ ಸಿ ಮಾಡುವಾಗಲೇ ಆನ್ಲೈನ್ನ ತರಬೇತಿ ವ್ಯವಸ್ಥೆ ಮಾಡ್ಕೊಬೇಡಿ ಮೊದಲು ಈ ಸಿಸ್ಟಮ ನಿನ್ನ ನಿನ್ನ ಇಂಜಿನಿಯರಿಂಗ್ ಓದಿನ ಜೊತೆಗೆ ನಿನ್ನ ಬಿ ಎಸ್ ಸಿ ಓದಿನ ಜೊತೆಗೆ ಒಂದು ಆನ್ಲೈನ್ ಕೋಚಿಂಗ್ ತೆಗೆದುಕೊಂಡೆ ಅಂದ್ರೆ ಅವರು ಅದರಾಗೆ ಇತಿಹಾಸ ಕಲಿಸ್ಕೊಡ್ತಾರ ಸಂವಿಧಾನ ಕಲಿಸ್ಕೊಡ್ತಾರ ನಿನಗೆ ಅರ್ಥಶಾಸ್ತ್ರ ಬರ್ತದ ಭಗೊಳಗೆಲ್ಲ ವಿಷಯ ನಿನಗೆ ಆಗ್ತದ ಮೂರು ವರ್ಷ ಡಿಗ್ರಿ ಮುಗಿದ್ರೊಳಗ ನಿನಗೆ ಸೈನ್ಸ್ ಅರ್ಥ ಆಗ್ತದ ಆರ್ಟ್ಸ್ ಸಬ್ಜೆಕ್ಟ್ ಕೂಡ ಅರ್ಥ ಆಗ್ತದ ಇದು ಸುಲಭವಾದ ವಿಧಾನ ಹಿಂದಿನ ನಾವು ಐದಾರು ವರ್ಷ ಕೋವಿಡ್ ಕಿಂತ ಮುಂಚೆ ಇದ್ರ ನಾವು ಏನ್ ಹೇಳ್ತಿದ್ದೆವು ಸೈನ್ಸ್ ಮಾಡಿ ಆಮೇಲೆ ಬಿ ಬಿ ಎ ಮಾಡಿ ನಿಮಗೆ ಕಾಂಪಿಟೇಷನ್ ಎಕ್ಸಾಮ್ ಸುಲಭ ಆಗ್ತದಂತ ನಾನೇ ಹೇಳ್ತಿದ್ದೆ ಬಟ್ ಎಲ್ಲಾ ನಿಯಮಗಳು ಎಲ್ಲಾ ಕಾಲಘಟ್ಟದಲ್ಲಿ ಸರಿ ಅಂತ ಹೇಳಕ್ ಆಗೋದಲ್ಲ ಬದಲಾವಣೆ ತಕ್ಕಂಗ ನಮ್ಮ ವಿಚಾರ ಕೂಡ ನಾವು ಇಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಆಮೇಲೆ ನೀವು ಹೌದಲ್ಲ ಅನ್ನೋದು ಪರೀಕ್ಷೆ ಮಾಡಿ ನೋಡಿ ಯಾರಾದರೂ ಐ ಎ ಎಸ್ ಎಕ್ಸಾಮ್ ಕಟ್ಟಬೇಕು ಅನ್ನೋಂಥ ಇದ್ದವರು ಕೆಲವ್ರು ಹೇಳ್ತಾರೆ ಸೈನ್ಸ್ ಮಾಡು ಬಿ ಎ ಮಾಡ ಆದರೆ ಇತ್ತೀಚೆಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ನೀವು ಐ ಎ ಎಸ್ ಪಾಸ್ ಆದವ್ರು ನೋಡಿ ಆದರೆ ಎಷ್ಟು ಮಂದಿ ಬಿ ಎ ಅದಾರ ಎಷ್ಟು ಮಂದಿ ಬಿ ಕಾಮ್ ಆದವ್ರ ಅದಾರ ಎಷ್ಟು ಮಂದಿ ಇಂಜಿನಿಯರಿಂಗ್ ಪದವಿದವರು ಅದಾರ ಎಷ್ಟು ಮಂದಿ ಬಿ ಎಸ್ ಸಿ ಆದವರು ಅದಾರ ನೀವು ಪರೀಕ್ಷೆ ಮಾಡಿದಾಗ ಹೆಚ್ಚಿಗಿದ್ದವರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅದಾರ ಅವರು ಇಂಜಿನಿಯರಿಂಗ್ ಪದವಿದಾರ ಆಗಿರ್ಬೋದು ಮೆಡಿಕಲ್ ಎಂ ಬಿ ಬಿ ಎಸ್ ಆದವ್ರು ಆಗಿರ್ಬೋದು ಆಮೇಲೆ ಬಿ ಎಸ್ ಸಿ ಆದವರು ಎಮ್ ಎಸ್ ಸಿ ಆದವರು ಈ ವಿಭಾಗಕ್ಕೆ ಹೆಚ್ಚು ಆಯ್ಕೆ ಆದವ್ರು ನಾವು ಗಮನಿಸ್ತೀವಿ ಬಿ ಎ ಆದವರು ಬಿಕಾಮ್ ಆದವರು ಸಂಖ್ಯೆ ಕಡಿಮೆ ಅದ ನೀವು ಟ್ರೆಂಡ್ ನೋಡುವುದಾಗ ಗೊತ್ತಾಗ್ತಾ ಸರ್ ಯಾಕೆ ಬಿ ಎ ಆದವರಿಗೆ ಎಮ್ ಎ ಮೊದಲ ಎಮ್ ಎ ಆದವರಿಗೆ ಬಿ ಎ ಆದವರಿಗೆ ಅವಕಾಶ ಹೆಚ್ಚಿತ್ತು ಈಗ ಯಾಕಿಲ್ಲ ಅಂದ್ರ ಕ್ವೆಶನ್ ಪೇಪರ ವಿಶೇಷವಾಗಿ ಐ ಎ ಎಸ್ ಕ್ವೆಶನ್ ಪೇಪರ ಹೆಚ್ಚು ಅನಲಿಟಿಕಲ್ ಆಗಿದೆ ಹೆಚ್ಚು ಟೆಕ್ನಿಕಲ್ ಆಗಿದೆ ವಿಶೇಷವಾಗಿ ಅಲ್ಲಿ ಐ ಎ ಎಸ್ ಪೇಪರನ್ನಲ್ಲಿ ಸೆಕೆಂಡ್ ಪೇಪರ್ ಅದ ಸಿ ಶಾರ್ಟ್ ಪೇಪರ್ ಅಂತ ಕರಿತೀವಿ ಆ ಸಿ ಶಾರ್ಟ್ ಪೇಪರ ಬಿಕಾಮ್ ಆದವರು ಪದವಿದವರಿಗೂ ಬಿ ಎ ಆದವರಿಗೂ ಮತ್ತು ಬಿ ಎಸ್ ಸಿ ಬಿ ಎವ್ರಿಗೂ ವ್ಯತ್ಯಾಸ ಅನ್ನಿಸ್ತದೆ ಆ ಪೇಪರ್ ಬಿ ಎ ಬಿಕಾಮವ್ರಿಗೆ ಕಠಿಣ ಆಗ್ತಾ ಇದೆ ಅದು ಪಾಸ್ ಇಲ್ಲ ಅದು ಪಾಸಾದಾಗ ಮಾತ್ರ ಒಂದೇ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಲಾಗ್ತದ ಆ ಕಾರಣಕ್ಕಾಗಿ ನೀವು ಬೆಸ್ಟ್ ಅಂದ್ರೆ ನೀವು ಈಗಲೇ ಪಿ ಯು ಸಿ ಸೈನ್ಸ್ ಅದ್ಕೊಳ್ಳಿ ಬಿ ಎ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಒಂದು ಮೂರು ವರ್ಷದ ಆನ್ಲೈನ್ ತರಬೇತಿ ಪಡ್ಕೊಂಡಿದ್ರೆ ಡಿಗ್ರಿ ಆದ ನಂತರ ನಿಮ್ಮ ಆಫ್ಲೈನ್ ತರಬೇತಿ ಪಡ್ಕೋಬೋದು ಇಲ್ಲ ನಿಮ್ಮ ನಾಲೆಜ್ ಅವ ಬಟ್ ನೀವು ಡಿಗ್ರಿ ಆದ ನಂತರ ಡಿಗ್ರಿ ಆದ ನಂತರ ನಿನಗ ಐ ಎಸ್ ಎ ಮಾಡಬೇಕಾಗಿತ್ತಂದ್ರೆ ಆಗ ನೀನು ಇಗ್ನೋ ಯೂನಿವರ್ಸಿಟಿಯಿಂದ ಎಮ್ ಎ ಮಾಡ್ಬೋದು ಯಾಕಂದ್ರೆ ಅಲ್ಲಿ ಒಂದು ಐಚ್ಛಿಕ ಸಬ್ಜೆಕ್ಟ್ ಇರ್ತದೆ ಅಲ್ಲಿ ನೀವು ಎಮ್ ಎ ಮಾಡ್ಬೋದು ಬೇಕಂದ್ರೆ ನೀವು ಐ ಎ ಎಸ್ ಆದ ನಂತರ ಅದು ಡಿಸ್ಟೆನ್ಸ್ ಕೋರ್ಸ್ ಮಾಡ್ಬೋದು ರೆಗ್ಯುಲರ್ ಹೋಗ್ಬೇಕಂತೇನಿಲ್ಲ ಆ ರೀತಿ ಈಗ ಮಾತ್ರ ಪಿ ಯು ಸಿ ಸೈನ್ಸ್ ಆದ ನಂತರ ಇದು ಉತ್ತಮ ನಾನು ಸರ್ ನಾವು ಸರ್ ಏನು ಮಾಡ್ಬೇಕು ಸರ್ ನಾನು ಪಿ ಯು ಸಿ ಆರ್ಟ್ಸ್ ಓದ್ತಾ ಇದ್ದೀನಿ ಪಿ ಯು ಸಿ ಕಾಮರ್ಸ್ ಓದ್ತಾ ಇದ್ದೀನಿ ಸರ್ ನಾನು ಈಗಲೇ ನಾನು ಕಾಮರ್ಸ್ ಮಾಡಿದ್ದೇನೆ ನಾನು ಬಿ ಎಸ್ ಸಿ ಮಾಡೋಕ್ಕೆ ಬರೋದಿಲ್ಲ ಸರ್ ನಾನು ಈಗಲೇ ಆರ್ಟ್ಸ್ ಮಾಡಿದ್ದೇನೆ ನಾನು ಬಿ ಎಸ್ ಸಿ ಬಿ ಇ ಮಾಡೋಕ್ಕೆ ಬರೋದಿಲ್ಲ ನಾವೇನು ಮಾಡಬೇಕು ಕಾಂಪಿಟೇಷನ್ ಎಕ್ಸಾಮ್ ರೆಡಿ ಆಗ್ಬೇಕಾದ್ರೆ ನೋಡಿ ನೀವು ಪಿ ಯು ಸಿ ಆಗಿತ್ತು ಆರ್ಟ್ಸ್ ಆಗಿತ್ತು ಕಾಮರ್ಸ್ ಆಗಿತ್ತಂದ್ರೆ ಪಿ ಯು ಸಿ ಇದ್ದವರು ನೀವು ಡಿಗ್ರಿ ಮಾಡ್ತಾ ನಿಮಗೆ ಇಲ್ಲಿ ಕಠಿಣ ಆಗುವಂಥ ವಿಷಯ ಅಂತಂದ್ರೆ ಜನರಲ್ ಮ್ಯಾಥಮೆಟಿಕ್ಸ್ ಮೆಂಟಲ್ ಅಬಿಲಿಟಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಕಂಪ್ಯೂಟರ್ ಈ ಇವಾಗ ನಿಮಗೆ ಕಠಿಣ ಅನ್ನಿಸ್ತದ ನೀವು ಕೂಡ ಈ ಕ ಡಿಗ್ರಿ ಜೊತೆಗೆ ನೀವು ಆನ್ಲೈನ್ ಕೋಚಿಂಗ್ ತೆಗೆದುಕೊಳ್ಳೋಕೆ ಅವಕಾಶ ಇದೆ ನಿಮಗೂ ಅವಕಾಶ ಇದೆ ಯಾವ ರೀತಿ ಸೈನ್ಸ್ ಅವರು ಆನ್ಲೈನ್ ಮಾಡುವಂಥ ವಿಷಯ ಹೇಳಿದ್ನಲ್ಲ ಕಾಮರ್ಸವರು ಮಾಡ್ಬೋದು ಬಿ ಎದವರು ಕೂಡ ಮಾಡ್ಬೋದು ಇಬ್ಬರಿಗೆ ಅಷ್ಟೇ ಅವಕಾಶಗಳು ಇರುವವು ಬಟ್ ಕಾಮ್ ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಈ ಸಬ್ಜೆಕ್ಟ್ ನೀವು ತರೋವಾಗಿ ನಾಲೆಜ್ ಪಡ್ಕೋಬೇಕು ಮೊದಲ ಫಸ್ಟ್ ಉಳಿದದ್ದು ಆಮೇಲೆ ಇತಿಹಾಸ ಪರಿಪೂರ್ಣ ರೆಡಿಯಾರಿ ನೀವು ಸೈನ್ಸ್ ಮಾಡಿರೋ ಇಂಜಿನಿಯರಿಂಗ್ ಮಾಡಿರೋ ಬಿ ಎಸ್ ಸಿ ಮಾಡಿರೋ ಬಿ ಕಾಮ್ ಮಾಡಿರೋ ಬಿ ಎ ಅಂದ ನಿಮ್ಮ ಕಾಂಪಿಟೇಷನ್ ಇತ್ತಂದ್ರೆ ಇತಿಹಾಸ ರೆಡಿಯಾರಿ ಸಂವಿಧಾನ ಪರ್ಫೆಕ್ಟ್ ಅರ್ಥಶಾಸ್ತ್ರ ಭೂಗೋಳ ಭಾರತ ಭೂಗೋಳ ಪ್ರಾಕೃತಿಕ ಭೂಗೋಳ ಜಾಗತಿಕ ಭೂಗೋಳ ವಿಜ್ಞಾನ ತೆಗೆದುಕೊಂಡ ರಸಾಯನಶಾಸ್ತ್ರ ಜೀವಶಾಸ್ತ್ರ ಭೌತಶಾಸ್ತ್ರ ತಂತ್ರಜ್ಞಾನ ಆ ಮೂರು ವರ್ಷ ಡಿಗ್ರಿ ಏನದಲ್ಲ ಆ ಸಬ್ಜೆಕ್ಟ್ ಮೇಲೆ ಸಂಪೂರ್ಣವಾದಂಥ ಒಂದು ಜ್ಞಾನ ಪಡ್ಕೊಳ್ಳೋಕೆ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೆಲವು ಕಾಲೇಜುಗಳಲ್ಲಿ ಡಿಗ್ರಿ ಜೊತೆಗೆ ಕಾಂಪಿಟಿಷನ್ ಎಕ್ಸಾಮ ತರಬೇತಿ ಕೂಡ ವ್ಯವಸ್ಥೆ ಇದೆ ಅದೇ ಒಂದು ಪದ್ಧತಿಯಲ್ಲಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಬಿಜಾಪುರದಲ್ಲಿ ಚಾಣಕ್ಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ ಮೂರು ವರ್ಷ ನಮ್ಮಲ್ಲಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಮತ್ತು ಬಿ ಕಾಮ್ ಮಾಡಲಿಕ್ಕೆ ಅವಕಾಶ ಇದೆ ಮೂರು ವರ್ಷ ಜೊತೆಗೆ ಏನು ಡಿಗ್ರಿ ಅದಲ್ಲ ಡಿಗ್ರಿ ಜೊತೆನೇ ನಾವು ಕಾಂಪಿಟೇಷನ್ ಎಕ್ಸಾಮ್ ಸಂಪಟ್ಟಂಥ ತರಬೇತಿ ವ್ಯವಸ್ಥೆ ಕೂಡ ನಮ್ಮಲ್ಲೇ ಮಾಡಲಾಗಿದೆ ಮತ್ತು ಗ್ರಂಥಾಲಯ ಸೌಲಭ್ಯ ಕೂಡ ವ್ಯವಸ್ಥೆ ಇದೆ ಯಾರಿಗೆ ರೂಮ್ ಬೇಕಾದರೂ ರೂಮ್ ಕೂಡ ವ್ಯವಸ್ಥೆ ಮಾಡಿಕೊಳ್ಳಾಗ್ತದೆ ಯಾರು ಆಸಕ್ತಿ ಇದ್ದವರು ಕಾಂಪಿಟೇಷನ್ ಎಕ್ಸಾಮ ಜೊತೆಗೆ ನಾವು ಡಿಗ್ರಿ ಬೇಕು ಅಂತಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮ್ಮ ಕಾಲೇಜನ್ನು ಅವಕಾಶ ಇದೆ ಇದೊಂದು ಹೊಸ ಪ್ರಯೋಗ ನಾನು ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಚಾಣಕ್ಯ ಕರ್ಯರ್ ಅಕಾಡೆಮಿ ಕಾಂಪಿಟೇಷನ್ ಎಕ್ಸಾಮ್ ತರಬೇತಿ ನೀಡುತ್ತಾ ಬಂದದ ಅದರ ಒಂದು ಆಧಾರ ಮೇಲೆ ಈ ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭ ಮಾಡಿದ್ದೇನೆ ಸಾಯಿ ಪಾರ್ಕ್ ವಿಜಾಪುರದಲ್ಲಿದೆ ಯಾರು ಆಸಕ್ತಿ ಇದ್ದವರು ನೀವು ಸಂಪರ್ಕ ಮಾಡ್ಬೋದು ಇದು ಇವತ್ತು ಕಾಂಪಿಟೇಷನ್ ಎಕ್ಸಾಮ್ ಸಂಪಟ್ಟಂಥ ಯಾವ ಕೋರ್ಸ್ ಅನ್ನೋದನ್ನ ಸಂಬಂಧಪಟ್ಟಂಥ ಒಂದು ಮಾಹಿತಿ ಏನಾದರೂ ಈ ಕೋರ್ಸ್ ಗೊಂದಲ ಇತ್ತಂದ್ರ ಏನಾದರೂ ನಿಮಗೆ ಹೆಚ್ಚಿನ ನಾಲೆಜ್ ಬೇಕಾದ್ರೆ ನನ್ನ ನಂಬರ್ಗೆ ಸಂಪರ್ಕ ಮಾಡಿ ನಿಮಗೆ ಕಾಂಪಿಟೇಷನ್ ಎಕ್ಸಾಮ ಮತ್ತು ಸ್ಟಡಿ ಮಾಡೋದು ಇದಕ್ಕೆ ಸಂಪಟ್ಟಂಥದ್ದು ನಿಮ್ಗೆ ಏನಾದರೂ ಗೊಂದಲಿದ್ರೆ ಈ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಫೈವ್ ಸೆವೆನ್ ಫೈ ಸಿಕ್ಸ್ ಟು ಈ ಒಂದು ನಂಬರ್ಗೆ ನೀವು ಎಸ್ ಎಮ್ ಎಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮುಂದೆ ಮೂರು ವರ್ಷ ತನಕ ನೀವು ಯಾವ ರೀತಿ ಸ್ಟಡಿ ಮಾಡ್ಬೋದು ಯಾವ ಯಾವ ರೀತಿ ಮ್ಯಾಗಝಿನ್ ಓದಬೇಕು ಯಾವ ರೀತಿ ಪೇಪರ್ ಓದಬೇಕು ಇದಕ್ಕೆ ಸಂಪಟ್ಟಂಥದ್ದೇ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮತ್ತೊಂದು ಚರ್ಚೆ ಮಾಡ್ತೀನಿ ಈಗ ನೀವು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡಿದ ನಂತರ ನೀವು ಶೈಕ್ಷಣಿಕ ಪ್ರವೇಶ ಪಡೆದ ನಂತರ ನಮ್ಮ ಓದಿನ ಜೊತೆಗೆ ನಮ್ಮ ಕಾಂಪಿಟೇಷನ್ ಎಕ್ಸಾಮ್ ಕೂಡ ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ವಿಶೇಷ ತರಗತಿ ಮಾಡ್ತೀನಿ ನನ್ನ ನಮ್ಮ ಏನು ಅಕಾಡೆಮಿ ವತಿಯಿಂದ ನಡೆಯುವಂಥ ಈ ನಮ್ಮ ಚಾಣಕ್ಯ ಯೂಟ್ಯೂಬ್ ಚಾನಲ್ ಅದಲ್ಲ ಇದರ ಸಬ್ಸ್ಕ್ರೈಬರ್ ಯಾರೇ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಒಳ್ಳೇದಾಗೆ